Thank you, Jesus. Thank you, Jesus. Hallelujah. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ದಯೆ ಎಂದು ಇರುವುದು. ಆತ ಬಲ್ಲವನು, ದಯೆ ಎಂದು ಇರುವುದು. ಆತ ಒಳ್ಳೆಯವನು, ದಯೆ ಎಂದು ಇರುವುದು. ಆತ ಬಲ್ಲವನು, ದಯೆ ಎಂದು ಇರುವುದು. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಆತ ನಮಗಿರುವನು, ನಾವು ಆತನವರೇ. ಆತನನ್ನು ಕೀರ್ತಿಸಿರಿ. ಆತ ನಮಗಿರುವನು, ನಾವು ಆತನವರೇ. ಆತನನ್ನು ಕೀರ್ತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಎಸ್, ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಕರ್ತನನ್ನೇ ನಂಬಿಗಸ್ತನೆನ್ನಿರಿ, ಆತ ನಮ್ಮ ವಿಮೋಚಕನು. ಕರ್ತನನ್ನೇ ನಂಬಿಗಸ್ತನೆನ್ನಿರಿ, ಆತ ನಮ್ಮ ವಿಮೋಚಕನು. ಆತ ಒಳ್ಳೆ ಕೂರುವ, ಆತನ ಕೂರಿಗಳು ನಾವು. ಆತನನ್ನೇ ಕೀರ್ತಿಸಿರಿ. ಆತ ಒಳ್ಳೆ ಕೂರುವ, ಆತನ ಕೂರಿಗಳು ನಾವು. ಆತನನ್ನು ಕೀರ್ತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಸಂತೋಷದಿಂದ ಒಂದುಗೂಡಿರಿ, ಸಂಗೀತದಿಂದ ಸ್ತುತಿ ಹಾಡಿರಿ. ಆತ ಒಳ್ಳೆಯವನು, ದಯೆ ಎಂದು ಇರುವುದು. ಆತ ಬಲ್ಲವನು, ದಯೆ ಎಂದು ಇರುವನು. ಆತ ಒಳ್ಳೆಯವನು, ದಯೆ ಎಂದು ಇರುವುದು. ಆತ ಬಲ್ಲವನು, ದಯೆ ಎಂದು ಇರುವುದು. ಆತ ಒಳ್ಳೆಯವನು, ದಯೆ ಎಂದು ಇರುವುದು. ಆತ ಬಲ್ಲವನು, ದಯೆ ಎಂದು ಇರುವುದು. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಭೂನಿವಾಸಿಗಳೇ ಯೇಸುವನ್ನು ಸ್ತುತಿಸಿರಿ. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಕರ್ತನೊಬ್ಬನೇ ದೇವರೆಂದು ನಂಬಿರಿ, ಆತ ನಮ್ಮ ಸೃಷ್ಟಿಕರ್ತನು. ಆತ ನಮಗಿರುವನು, ನಾವು ಆತನವರೇ. ಆತನನ್ನು ಕೀರ್ತಿಸಿರಿ. ಆತ ನಮಗಿರುವನು, ನಾವು ಆತನವರೇ. ಆತನನ್ನು ಕೀರ್ತಿಸಿರಿ. ಹಾಡುವೆ, ನಲಿವೆ, ಕೊಂಡಾಡುವೆ ಅಪ್ಪ ಸಮ್ಮುಖದಿ. ಹಾಡಿ ನಲಿದು ಕೊಂಡಾಡುವೆ, ಹಾಡುವೆ ನಲಿವೆ ಕೊಂಡಾಡುವೆ ಅಪ್ಪ ಸಮ್ಮು ಕೊಂಡಾಡುವೆ. ಅಗ್ನಿಯ ದುರ್ಗನಿನೇ
ಆದರಣ ಮಳೆ ನೀನೇ, ಅಗ್ನಿಯ ದುರ್ಗ ನೀನೇ, ಆದರಣ ಮಳೆ ನೀನೇ, ಇಕ್ಕಟ್ಟಲ್ಲಿ ಜೊತೆ ನೀನೇ, ಕತ್ತಲಲ್ಲಿ ಬೆಳಕು ನೀನೇ, ಇಕ್ಕಟ್ಟಲ್ಲಿ ಜೊತೆ ನೀನೇ, ಕತ್ತಲಲ್ಲಿ ಬೆಳಕು ನೀನೇ. ಸ್ತೋತ್ರ, ಕರಗಳನ್ನು ಚಾಚಿ ಹಾಡುವ ಸ್ತೋತ್ರ, 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 ಸ್ತೋತ್ರ. ಆಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಆಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ನೋವು ನಿಗುವ ವೈದ್ಯ ನೀನೇ, ನನ್ನ ಸ್ತುತಿಗೆ ಪಾತ್ರ ನೀನೇ. ನೋವು ನಿಗುವ ವೈದ್ಯ ನೀನೇ, ನನ್ನ ಸ್ತುತಿಗೆ ಪಾತ್ರ ನೀನೇ. ಬಲವೆಲ್ಲ ನೀನೇ ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ, ನನ್ನ ಬಲವೆಲ್ಲ ನೀನೇ ಅಯ್ಯ, ನನ್ನ ಇಷ್ಟವು ನೀನೇ ಅಯ್ಯ. ಸ್ತೋತ್ರ, 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 ಸ್ತೋತ್ರ. ಹಾಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಹಾಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಕಲ್ವಾರಿ ಶಿಲುಬೆಯಿಂದ ನನ್ನ ಶಾಪವೆಲ್ಲ ಮುರಿಯಿತಯ್ಯ, ಕಲ್ವಾರಿ ಶಿಲುಬೆಯಿಂದ ಶಾಪವೆಲ್ಲ ಮುರಿಯಿತಯ್ಯ. ಅಬ್ರಹಾಮನ ಆಶೀರ್ವಾದವು ನನಗೆ ದೊರಕಿತಯ್ಯ, ಅಬ್ರಹಾಮನ ಆಶೀರ್ವಾದವು ಇಂದು ನನಗೆ ದೊರಕಿತಯ್ಯ. ಸ್ತೋತ್ರ, ಥ್ಯಾಂಕ್ ಯು ಡ್ಯಾಡಿ. ಸ್ತೋತ್ರ, 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 ಸ್ತೋತ್ರ. ಆಡುವೆ ನಲಿವೆ ಕೊಂಡಾಡುವೆ. ಹೌದು ಅಪ್ಪ, ನಿಮ್ಮನ್ನು ಸ್ತುತಿಸಿ ಕೊಂಡಾಡ್ತೇವೆ, ನಿಮ್ಮ ನಾಮವನ್ನು ಮಹಿಮೆ ಪಡಿಸುತ್ತೇವೆ ಡ್ಯಾಡಿ. ಈ ಬೆಳಗಿನ ಸಮಯದಲ್ಲಿ ನಿಮ್ಮ ಸನ್ನಿಧಾನಕ್ಕೆ ಬಂದಿದ್ದೇವೆ. ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಯೇಸುವಿನ ರಕ್ತದಿಂದ ನನ್ನ ನೀತಿವಂತನಾಗಿಸಿದೆ, ಯೇಸುವಿನ ರಕ್ತದಿಂದ ನನ್ನ ನೀತಿವಂತನಾಗಿಸಿದೆ. ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ, ಪರಿಶುದ್ಧ ಆತ್ಮ ನೀಡಿ ನಿನ್ನ ಪ್ರೀತಿಯ ಸುರಿಸಿರುವೆ. ಸ್ತೋತ್ರ, 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 ಸ್ತೋತ್ರ. ಆಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ಆಡುವೆ ನಲಿವೆ ಕೊಂಡಾಡುವೆ, ಅಪ್ಪ ಸಮ್ಮುಖದಿ ಹಾಡಿ ನಲಿದು ಕೊಂಡಾಡುವೆ. ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ. ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ, ಬಾಳ ಬಂಗಾರ, ನನ್ನ ಬಾಳ ಬಂಗಾರ.
ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನೀನಿರುವೆ ನನಗೆ ಭಯವೇ ಇಲ್ಲ, ನೀನಿರುವೆ ನನಗೆ ಸೋಲಿಲ್ಲ, ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಹಸಿರಾದ ಹುಲ್ಲಿನ ಗಾವಲಲ್ಲಿ ಹಸಿರಾದ ಹುಲ್ಲಿನ ಗಾವಲಲ್ಲಿ ಅನುದಿನವೂ ನನ್ನ ನಡೆಸುವೆನಿ ಅನುದಿನವೂ ನನ್ನ ನಡೆಸುವೆನಿ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಆಸೆ ಆಕಾಂಕ್ಷೆ ಏನಿದ್ದರು ಆಸೆ ಆಕಾಂಕ್ಷೆ ಏನಿದ್ದರು ಅನುಗ್ರಹಿಸುವೆನಿ ಆನಂದದಿ ಅನುಗ್ರಹಿಸುವೆನಿ ಆನಂದದಿ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ದಾರಿ ತಪ್ಪಿದಾಗ ಕರ ಹಿಡಿದು ದಾರಿ ತಪ್ಪಿದಾಗ ಕರ ಹಿಡಿದು ತೋರುತ್ತ ಬರುವೆ ಸುದಾರಿಯ ತೋರುತ್ತ ಬರುವೆ ಸುದಾರಿಯ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಸಮಸ್ಯೆಗಳನ್ನು ಎದುರಿಸಲು ಸಮಸ್ಯೆಗಳನ್ನು ಎದುರಿಸಲು ಪರಲೋಕದ ಬಲ ನೀಡಿರುವೆ ಪರಲೋಕದ ಬಲ ನೀಡಿರುವೆ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ಹೌದು ಡ್ಯಾಡಿ ಇರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಅನುದಿನವೂ ನೀ ನನ್ನೊಡನಿದ್ದಿ ಅನುದಿನವೂ ನೀ ನನ್ನೊಡನಿದ್ದಿ ಹಗಲಿರುಳು ನನ್ನ ಸಹಾಯನಿ ಹಗಲಿರುಳು ನನ್ನ ಸಹಾಯನಿ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ಬಾಳ ಬಂಗಾರ ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ
ಬಹಳ ಬಂಗಾರ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ಡ್ಯಾಡಿಯನ್ನು ನೋಡಿ ಹೇಳಿ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನನ್ನ ಪ್ರಿಯ ಯೇಸುವೆ ನೀನು ಎಷ್ಟೋ ಸುಂದರ ಬಾಳ ಬಂಗಾರ ನನ್ನ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಹಾಲೆಲೂಯ ಹಾಗೆ ಡ್ಯಾಡಿ ನೋಡಿ ಹೇಳೋಣ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ನೀವಿರೋದ್ರಿಂದ ನನಗೆ ಭಯ ಇಲ್ಲ ನನಗೆ ಸೋಲಿಲ್ಲ ನನಗೆ ಭವಿಷ್ಯದ ಚಿಂತೆ ಇಲ್ಲ ನೀನಿರೋದ್ರಿಂದ ನನಗೆ ಧೈರ್ಯ ಡ್ಯಾಡಿ ಹಾಲೆಲೂಯಾ ಈ ಮುಂಜಾನೆ ವೇಳೆಯಲ್ಲಿ ಹಾಗೆ ಕರ್ತನನ್ನೇ ದೃಷ್ಟಿಸಿ ನೋಡೋಣ ಕರ್ತನನ್ನೇ ದೃಷ್ಟಿಸಿ ನೋಡೋಣ ನೀವಿರೋದ್ರಿಂದ ನನಗೆ ಭಯ ಇಲ್ಲ ನೀವಿರೋದ್ರಿಂದ ನನಗೆ ಸೋಲಿಲ್ಲ ನೀವಿರೋದ್ರಿಂದ ನನಗೆ ಕಳವಳ ಇಲ್ಲ ಹಾಲೆಲೂಯಾ ಡ್ಯಾಡಿ ಥ್ಯಾಂಕ್ ಯು ಜೀಸಸ್ ವೈರಿಗಳನ್ನು ಎದುರಿಸಲು ಹೌದು ವೈರಿಗಳನ್ನು ಎದುರಿಸಲು ಪರಲೋಕದ ಬಲ ನೀಡಿರುವೆ ನನಗೆ ಪರಲೋಕದ ಬಲ ನೀಡಿರುವೆ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿ ನೀನಿರೋದ್ರಿಂದ ಡ್ಯಾಡಿ ನೀನಿರುವೆ ನನಗೆ ಭಯವೇ ಇಲ್ಲ ನೀನಿರುವೆ ನನಗೆ ಸೋಲಿಲ್ಲ ಹಾಲೆಲೂಯಾ ನನ್ನ ಪ್ರಿಯ ಯೇಸುವೆ ಡ್ಯಾಡಿ ನೀನು ಎಷ್ಟೋ ಸುಂದರ ನನ್ನ ಬಾಳ ಬಂಗಾರ ನನ್ನ ನನ್ನ ಬಾಳ ಬಂಗಾರ ನನ್ನ ಬಾಳ ಬಂಗಾರ ಹಾಲೆಲೂಯಾ ನನ್ನ ಬಾಳ ಬಂಗಾರ ನನ್ನ ಬಾಳನ ಬೆಳಗಿಸುವ ಆತ ನೀನೆ ಡ್ಯಾಡಿ ನನ್ನ ಭವಿಷ್ಯದ ನಿರೀಕ್ಷೆ ನೀನೆ ಅಪ್ಪ ನೀನಿಲ್ಲದೆ ನನಗೆ ಬಾಳಿಲ್ಲ ನೆಮ್ಮದಿಯ ಬದುಕಿಲ್ಲ ಡ್ಯಾಡಿ ಹಾಲೆಲೂಯಾ ನನ್ನ ಆಧಾರ ಸ್ತಂಭವೇ ಹಾಲೆಲೂಯಾ ಥ್ಯಾಂಕ್ ಯು ಇದುವರೆಗೂ ನನ್ನನ್ನು ಕಾಪಾಡಿದ್ದೀರಿ ಹಾಲೆಲೂಯಾ ಥ್ಯಾಂಕ್ ಯು ಜೀಸಸ್ ಹೆಜ್ಜೆ ಹೆಜ್ಜೆಗೂ ಕಾಪಾಡಿದ್ದೀರಿ ಕರೆ ಹಿಡಿದು ನಡೆಸಿದ್ದೀರಿ ಥ್ಯಾಂಕ್ ಯು ಓರಿ ಬಕಾಶಿ ಕಲಾಕಾರ ಓ ಇದುವರೆಗೂ ನಡೆಸಿದ ದೇವರೇ ಕರ್ತನೇ ಹಾಲೆಲೂಯಾ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೀಸಸ್ ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸಿರುವೆ ಇದುವರೆಗೂ ಹಸಿರಾದ ಹುಲ್ಲಲ್ಲಿ ನನ್ನನ್ನು ನಡೆಸಿರುವೆ ದಿನ ನನ್ನನ್ನು ನಡೆಸಿರುವೆ ದಿನ ನನ್ನನ್ನು ನಡೆಸಿರುವೆ ನನ್ನ ಕುರುಬನೆ ಯೇಸಯ್ಯ ಡ್ಯಾಡಿ ನನ್ನೊಂದಿಗಿರುವವನೇ ನನ್ನ ಜೊತೆಯಲ್ಲಿರುವ ಆತರೇ ಸ್ತುತಿಸುವೆ ನಿಮ್ಮನ್ನೇ ಸ್ತುತಿಸುವೆ ನಿಮ್ಮನ್ನೇ ಸ್ತುತಿಸುವೆ ನಿಮ್ಮನ್ನೇ
ನೋವು ಕಷ್ಟ ಸಂಕಟದಲ್ಲೂ ಸಹ ಜೊತೆಗಿದ್ರಿ ಅಪ್ಪ, ನನ್ನೊಂದಿಗಿದ್ದು ನನ್ನ ನಡೆಸಿದ್ರಿ ಅಪ್ಪ, ನನ್ನೊಂದಿಗಿರುವವನೇ ಇದುವರೆಗೂ ಇದ್ದಾತನೇ ಸ್ತುತಿಸುವೆ ನಿಮ್ಮನ್ನೇ ಸ್ತುತಿಸುವೆ ನಿಮ್ಮನ್ನೇ ಸ್ತುತಿಸುವೆ ನಿಮ್ಮನ್ನೇ ಯಾರು ಆ ಕಡೆ ಕಡೆ ನೋಡಬೇಡಿ, ಕಣ್ಣುಗಳನ್ನು ಮುಚ್ಚಿ ಡ್ಯಾಡಿ ಜೊತೆನೇ ಮಾತಾಡಿ, ಡ್ಯಾಡಿ ಜೊತೆನೇ ಮಾತಾಡಿ. ಒಂದು ಸಮಾಧಾನ ನಿಮ್ಮ ಹೃದಯನ ಆವರಿಸುತ್ತೆ. ಸುಮ್ಮನೆ ಆ ಕಡೆ ಈ ಕಡೆ ನೋಡೋದ್ರಿಂದ ಏನು ಪ್ರಯೋಜನ ಇಲ್ಲ. ನೀವು ಮತ್ತು ಡ್ಯಾಡಿ ಮಾತ್ರ ನಿಕಟವಾಗಿ ಮಾತಾಡಿ. ಹಾಲೆಲೂಯಾ. ಕತ್ತಲೆ ಕಣಿವೆಯಲ್ಲಿ ನಡೆದರೂ ಭಯವೇ ಇಲ್ಲ. ಎಷ್ಟೆಷ್ಟೋ ಹೋರಾಟಗಳು ನೀವು ಹಾದು ಬಂದಿರಬಹುದು, ಎಷ್ಟೆಷ್ಟೋ ಕಣ್ಣೀರಿನ ತಗ್ಗುಗಳನ್ನು ನೀವು ದಾಟಿ ಬಂದಿರಬಹುದು, ಆದರೆ ಕರ್ತನ ಜೊತೆ ಇದ್ದು ನಿಮ್ಮನ್ನು ನಡೆಸಿದ್ದಾನೆ. ಥ್ಯಾಂಕ್ಸ್ ಹೇಳಿ. ಹೌದಪ್ಪ, ನೀನಿರೋದ್ರಿಂದ ಭಯ ಇಲ್ಲ. ಕತ್ತಲೆ ಕಣಿವೆಯಲ್ಲಿ ನಡೆದರೂ ಭಯವೇ ಇಲ್ಲ, ನಾನು ನಡೆದರೂ ಭಯವೇ ಇಲ್ಲ, ಯಾಕಂದ್ರೆ ನೀವು ಜೊತೆಗಿದ್ದೀರಿ. ನಡೆದರೂ ಭಯವೇ ಇಲ್ಲ, ನನ್ನ ಕುರುಬನೇ ಯೇಸಯ್ಯ. ಡ್ಯಾಡಿಯನ್ನು ನೋಡಿ ಹೇಳೋಣ, ನನ್ನೊಂದಿಗಿರುವವನೇ ಡ್ಯಾಡಿ, ಸ್ತುತಿಸುವೆ ನಿಮ್ಮನ್ನೇ ಸ್ತುತಿಸುವೆ ನಿಮ್ಮನ್ನೇ ಸ್ತುತಿಸುವೆ ನಿಮ್ಮನ್ನೇ. ನಾನು ಬಹಳ ಅಗತ್ಯದಲ್ಲಿದ್ದೆ, ಏನು ಮಾಡೋದು ಡ್ಯಾಡಿ ಅಂತ ಕೊರಗ್ತಾ ಇದ್ದೆ, ಆದರೆ ಒದಗಿಸ್ತೀಯಲ್ಲಪ್ಪ ದೇವರು, ನಿಮಗೆ ಹೇಗೆಲ್ಲ ಒದಗಿಸಿದ್ದಾನೆ ಜಸ್ಟ್ ನೆನಪು ಮಾಡ್ಕೊಳ್ಳಿ. ಹಾಲೆಲೂಯ. ಕರ್ತನ ಪ್ರಾವಿಷನ್ ಹೇಗೆಲ್ಲ ನಿಮಗೆ ಬಂದಿದೆ, ಯಾರು ಯಾರು ಮುಖಾಂತರ ಎಲ್ಲ ನಿಮಗೆ ಸಹಾಯ ಮಾಡಿದ್ದಾನೆ, ಯಾವ್ಯಾವ ಸನ್ನಿವೇಶಗಳೆಲ್ಲ ದೇವರ ಸಹಾಯ ನಿಮ್ಮನ್ನು ಹುಡುಕಿ ಬಂದಿದೆ, ಎಲ್ಲಕ್ಕಾಗಿ ಥ್ಯಾಂಕ್ಸ್ ಹೇಳಿ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಲೋ, ಥ್ಯಾಂಕ್ ಯು ಡ್ಯಾಡಿ, ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್, ಥ್ಯಾಂಕ್ ಯು ಫಾರ್ ಯುವರ್ ಪ್ರೆಸೆನ್ಸ್ ಲೋ. ಶಲ್ ವರಬೂರ್ ಯಾಂದರ ರಬಬ್, ಥ್ಯಾಂಕ್ ಯು. ಥ್ಯಾಂಕ್ ಯು ಲೋ. ಭೂಮಿ ಆಕಾಶಗಳ ನಿರ್ಮಾಣಿಕನಾದ ದೇವರೇ, ನಿಮ್ಮೆಲ್ಲ ದಯೆ ಕರುಣೆ ಕನಿಕರ ಪ್ರೀತಿ ಎಲ್ಲ ಅನುಗ್ರಹಕ್ಕಾಗಿ ವಂದನೆ. ಈ ಆರನೇ ತಿಂಗಳಿನ ಮೊದಲನೇ ದಿನದಲ್ಲಿ ಕೃತಜ್ಞತಾ ಭಾವನೆಯೊಂದಿಗೆ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ನಾನು ಮತ್ತು ನನ್ನೊಂದಿಗೆ ಸೇರಿರುವ ಎಲ್ಲ ನಿನ್ನ ಮಕ್ಕಳು, ನಾವು ದೂರ ದೂರದಲ್ಲಿದ್ದರೂ ಏಕ ಮನಸ್ಸಿನಿಂದ ನಿನ್ನ ಸನ್ನಿಧಾನಕ್ಕೆ ಬಂದಿದ್ದೇವೆ. ಹಾಲೆಲೂಯ. ಇನ್ನೂ ನಿಮ್ಮ ಕೃಪೆಯಿಂದ ನಮ್ಮೊಬ್ಬೊಬ್ಬರನ್ನ ಆವರಿಸಿ, ಒಬ್ಬೊಬ್ಬರ ಜೊತೆ ಪರ್ಸನಲ್ ಆಗಿ ನೀನು ಕರ್ತನೆ ಸಂಪರ್ಕಿಸು ಸ್ವಾಮಿ. ಹಾಲೆಲೂಯ. ನೀನು ಹತ್ತಿರಕ್ಕೂ ದೇವರು, ದೂರಕ್ಕೂ ದೇವರು. ನಿನ್ನ ಮಕ್ಕಳು ಎಷ್ಟು ದೂರದಲ್ಲಿದ್ದು ನಿನ್ನ ನಾಮವನ್ನು ಕೂಗ್ತಾ ಇದ್ರು, ನೀನು ಸಮೀಪದಲ್ಲಿರುವ ಆತನು. ನಿನ್ನ ಸಹಾಯವನ್ನು ರುಚಿ ನೋಡಲಿಕ್ಕೆ ಕೃಪೆ ಕೊಡಪ್ಪ. ಯಹೋವನು ಸರ್ವೋತ್ತಮನು ಎಂಬುದನ್ನು ಅನುಭವದಿಂದ ಸವಿದು ನೋಡ್ರಿ ಎಂಬುದಾಗಿ ನಿನ್ನ ವಾಕ್ಯ ಹೇಳುವ ಹಾಗೆ ಪ್ರತಿಯೊಬ್ಬರಿಗೂ ಅನುಭವ ಪೂರ್ವಕವಾದ ಜೀವಿತವನ್ನು ಕೊಡಪ್ಪ ನಿನ್ನೊಂದಿಗಿನ ಒಂದು ರಿಯಲ್ ಲೈಫ್ನಲ್ಲಿ. ಹಾಲೆಲೂಯ. ಯಾವುದೋ ಭ್ರಮೆಯಲ್ಲ, ಅನುಭವದಲ್ಲಿ, ರಿಯಾಲಿಟಿಯಲ್ಲಿ ನಿನ್ನನ್ನು ರುಚಿ ನೋಡಲಿಕ್ಕೆ ಒಬ್ಬೊಬ್ಬರಿಗೂ ಸಹಾಯ ನೀಡು. ಇನ್ನು ಯಾರಿಗೆಲ್ಲ ರುಚಿ ಸಿಕ್ಕಿಲ್ವೋ ರುಚಿ ಅನುಭವ ಕೊಡಪ್ಪ. ಥ್ಯಾಂಕ್ ಯು. ಈ ಮುಂಜಾನೆ ವೇಳೆಯಲ್ಲಿ ಥ್ಯಾಂಕ್ ಯು. ನಿನಗೆ ಮಹಿಮೆ ಸಲ್ಲಿಸುತ್ತೇವೆ, ನಿನಗೆ ಘನತೆ ಸಲ್ಲಿಸುತ್ತೇವೆ, ನಿನಗೆ ಗೌರವ ಸಲ್ಲಿಸುತ್ತೇವೆ. ನಾವೆಲ್ಲರೂ ಏಕ ಮನಸ್ಸಿನಿಂದ ನಿನ್ನ ನಾಮವನ್ನು ಮೇಲೆತ್ತಿ ಕೊಂಡಾಡ್ತೇವೆ. ವಿ ಗಿವ್ ಯು ಆಲ್ ದ ಗ್ಲೋರಿ, ಎಲ್ಲ ಮಹಿಮೆ ನಿಮಗೆ, ಯೇಸುವಿನ ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಹಾಲೆಲೂಯ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ನಮ್ಮ ಧ್ಯಾನಕ್ಕಾಗಿ ಆದಿಕಾಂಡ 15ನೇ ಅಧ್ಯಾಯ 1ನೇ ವಚನವನ್ನು ಓದೋಣ.
ಆದಿಕಾಂಡ 15:1 ಈ ಸಂಗತಿಗಳು ನಡೆದ ಮೇಲೆ ಅಬ್ರಾಮನಿಗೆ ದರ್ಶನದಲ್ಲಿ ಯಹೋವನ ವಾಕ್ಯ ಉಂಟಾಯಿತು. ಏನೆಂದರೆ, ಅಬ್ರಾಮನೇ ಭಯಪಡಬೇಡ, ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಾನು ನಿನಗೆ ಗುರಾಣಿಯಾಗಿದ್ದೇನೆ, ನಿನಗೋಸ್ಕರ ನಿನಗೋಸ್ಕರ ಅತ್ಯಧಿಕ ಬಹುಮಾನವು ಇಟ್ಟದೆ ಎಂಬುದೇ. ಅತ್ಯಧಿಕ ಬಹುಮಾನ ಇಟ್ಟದೆ. ಹಾಲೆಲೂಯಾ. ಅಬ್ರಹಾಮನೇ ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಹಾಲೆಲೂಯಾ. ಇದುವರೆಗೂ ನಮ್ಮನ್ನು ಕಾಪಾಡಿದ ಕರ್ತನು ನಿಮ್ಮನ್ನು ನನ್ನನ್ನು ನೋಡಿ ಹೇಳ್ತಾ ಇದ್ದಾನೆ, ಭಯಪಡಬೇಡ. ಹಾಲೆಲೂಯಾ. ಭಯಪಡಬೇಡ ಮಗನೇ, ಭಯಪಡಬೇಡ ಮಗಳೇ, ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಹಾಲೆಲೂಯಾ. ಕರ್ತ ನಮಗೆ ಒಂದು ಆಶ್ವಾಸನೆ ಕೊಡ್ತಾ ಇದೆ, ನಾನು ನಿನಗೆ ಗುರಾಣಿ. ಗುರಾಣಿ ಅಂದರೆ ಏನು ಹೇಳಿ? ಶೀಲ್ಡ್ ಅಂತ ಇಂಗ್ಲೀಷಲ್ಲಿ ಹೇಳ್ತಾರೆ, ಅಂದರೆ ರಕ್ಷಣೆಯ ಕವಚ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಸೇಫ್ಟಿ, ಶತ್ರುವಿನ ಆಯುಧಗಳು ನಮ್ಮನ್ನು ತಾಕದ ಹಾಗೆ ಡಿಫೆನ್ಸಿವ್ ವೆಪನ್. ಆಯುಧಗಳಲ್ಲಿ ಎರಡು ವಿಧ ಇದೆ, ಒಂದು ಅಫೆನ್ಸಿವ್ ವೆಪನ್, ಇನ್ನೊಬ್ಬರನ್ನ ನಾವು ಅಟ್ಯಾಕ್ ಮಾಡಲಿಕ್ಕೆ, ಕತ್ತಿ ಬರ್ಜಿ ಅಟ್ಯಾಕ್ ಮಾಡಲಿಕ್ಕೆ, ಸೈತಾನನ್ನ ಅಟ್ಯಾಕ್ ಮಾಡಲಿಕ್ಕೆ, ಶತ್ರುಗಳನ್ನು ಅಟ್ಯಾಕ್ ಮಾಡಲಿಕ್ಕೆ. ಎರಡನೇದಾಗಿ ಡಿಫೆನ್ಸಿವ್ ವೆಪನ್, ನಮ್ಮನ್ನು ಸಂರಕ್ಷಣೆಗೊಳಿಸ್ಕೊಳ್ಳಿಕ್ಕೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಮಗೆ ಸಂರಕ್ಷಣೆ ಕರ್ತನ ಹೇಳ್ತಾ ಇದ್ದಾನೆ, ಐ ಆಮ್ ಯೋರ್ ಶೀಲ್ಡ್, ಐ ಆಮ್ ಯೋರ್ ಶೀಲ್ಡ್. ಎಬ್ರಹಾಮ್, ನೀನು ಭಯಪಡಬೇಡ, ಡು ನಾಟ್ ಬಿ ಅಫ್ರೈಡ್, ಐ ಆಮ್ ಯೋರ್ ಶೀಲ್ಡ್. ಹಾಲೆಲೂಯಾ. ನೀನೇನಾದರೂ ಸುರಕ್ಷಿತವಾಗಿದ್ದೀಯ ಅಂತ ಹೇಳಿದ್ರೆ ನಾನು ನಿನಗೆ ಶೀಲ್ಡ್ ಆಗಿದ್ದೀನಿ. ಹಾಲೆಲೂಯಾ. ನಿನಗೆ ಖೇಡ್ಯ, ನಿನಗೆ ಗುರಾಣಿ ಆಗಿದ್ದೇನೆ. ಹಾಲೆಲೂಯಾ. ಅದರಿಂದ ನೀನು ಸುರಕ್ಷಿತವಾಗಿರುತ್ತೆ. ಇವತ್ತು ಈ ವಾಕ್ಯವನ್ನು ನಾವು ನಮ್ಮದಾಗಿಸಿಕೊಳ್ಳುವ. ನನಗೆ ದೇವರು ಹೇಳ್ತಾ ಇದ್ದಾನೆ, ನನಗೆ ಯಾವ ಕೇಡು ಆಗದ ಹಾಗೆ ಕರ್ತನು ಗುರಾಣಿಯಾಗಿ ಶೀಲ್ಡ್ ಆಗಿ ನನ್ನನ್ನು ಕಾಪಾಡ್ತಾನೆ. ಹಾಲೆಲೂಯಾ. ಕರ್ತನ ನನ್ನನ್ನು ಕಾಪಾಡ್ತಾನೆ. ಒಂದು ಭರವಸೆ ಇವತ್ತು ದೇವ್ರ ಮಕ್ಕಳಾಗಿ ನಮಗಿರಲಿ, ಕರ್ತನು ನನ್ನನ್ನು ಕಾಪಾಡ್ತಾನೆ. ಹಾಲೆಲೂಯಾ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಭಯಪಡಬೇಡ, ಡೋಂಟ್ ಬಿ ಇನ್ಸೆಕ್ಯೂರ್. ಅಭದ್ರತೆ ನೆನೆಸ್ಬೇಡ, ಫೀಲ್ ಮಾಡಬೇಡ. ಹಾಲೆಲೂಯಾ. ನಾನಿದ್ದೇನೆ, ನಾನಿದ್ದೇನೆ, ಹೇಗಿದ್ದೇನೆ ನಾನು? ನಿನಗೆ ಗುರಾಣಿಯಾಗಿದ್ದೇನೆ, ನಿನ್ನನ್ನು ಕಾಯುವ ಗುರಾಣಿ. ಕೇಡ್ಯವು ನೀನೇ, ಮಹಿಮೆಯು ನೀನೇ, ತಲೆಯೆತ್ತಿ ನಡೆಯ ಮಾಡುವೆ. ಕೇಡ್ಯವು ನೀನೇ, ಹೌದು ಮಹಿಮೆಯು ನೀನೇ, ತಲೆಯೆತ್ತಿ ನಡೆಯ ಮಾಡುವೆ. ತಲೆಯೆತ್ತಿ ನಡೆಯ ಮಾಡುವೆ, ಹೌದು ತಲೆಯೆತ್ತಿ ನಡೆಯ ಮಾಡುವೆ, ಹೌದು. ದೇವರ ನಾಮಕ್ಕೆ ಸ್ತೋತ್ರ. ಕರ್ತನು ನಿಮಗೆ ಹೇಳ್ತಾ ಇದ್ದಾನೆ, ನೀನು ಭಯಪಡಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ. ಹಾಲೆಲೂಯಾ. ನಿಮ್ಮದಾಗಿಸಿಕೊಳ್ಳಿ ಈ ವಾಕ್ಯವನ್ನು, ನಿಮ್ಮದಾಗಿಸಿಕೊಳ್ಳಿ. ನಿಮಗೆ ಕರ್ತನು ಗುರಾಣಿಯಾಗಿದ್ದಾನೆ, ನಿಮಗೇನು ಆಗಲ್ಲ. ಹಾಲೆಲೂಯಾ. ಪಕ್ಕದಲ್ಲಿ ಇದ್ದರೆ, ಯಾರಾದರೂ ಇದ್ದರೆ ಹೇಳಿ, ನಿಮಗೇನಾಗಲ್ಲ, ಕರ್ತನು ಗುರಾಣಿಯಾಗಿದ್ದಾನೆ, ನಿಮಗೇನಾಗಲ್ಲ, ಡೋಂಟ್ ವರಿ. ಹಾಲೆಲೂಯಾ. ನನಗೇನು ಆಗಲ್ಲ. ಹಾಲೆಲೂಯಾ. ಹೇಳಿ, ನನ್ನ ಮಗನಿಗೇನು ಆಗಲ್ಲ, ನನ್ನ ಮಗಳಿಗೇನು ಆಗಲ್ಲ, ನನ್ನ ಮಕ್ಕಳಿಗೇನು ಆಗಲ್ಲ, ನನ್ನ ಕುಟುಂಬಕ್ಕೇನು ಆಗಲ್ಲ, ನನ್ನ ಸೇವೆಗೇನೂ ಆಗಲ್ಲ. ಕರ್ತನು ಕಾಯುವ ಗುರಾಣಿ, ನನ್ನನ್ನು ಕಾಯುವ ಗುರಾಣಿ, ನನ್ನ ಕುಟುಂಬವನ್ನು ಕಾಯುವ ಗುರಾಣಿ, ನನ್ನ ಸೇವೆಯನ್ನು ಕಾಯುವ ಗುರಾಣಿ, ನನ್ನ ಸಭೆ ಮಕ್ಕಳನ್ನು ಕಾಯುವ ಗುರಾಣಿ. ಹಾಲೆಲೂಯಾ. ಕೇಡು ಆಗದ ಹಾಗೆ, ಕೇಡು ಸಂಭವಿಸಿದ ಹಾಗೆ ಸೇಫ್ಟಿ ವಾಲ್. ಹಾಲೆಲೂಯಾ. ಶೀಲ್ಡ್. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೈತಾನನು ಏನೇ ತಂತ್ರ ಕುತಂತ್ರಗಳನ್ನು ಮಾಡ್ಬೋದು, ಕರ್ತನು ನಮಗೆ ಗುರಾಣಿಯಾಗಿ ಬಂದು ನಿಲ್ತಾ ಇದ್ದಾನೆ, ನಮ್ಮನ್ನು ಕಾಯುವವನಾಗಿದ್ದಾನೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಗಾಡ್ ಈಸ್ ಮೈ ಸೇಫ್ಟಿ, ಗಾಡ್ ಈಸ್ ಮೈ ಸೆಕ್ಯೂರಿಟಿ. ಕರ್ತನಿಗೆ ಹೇಳಿಯಪ್ಪ, ನಾನೇನಾರು ಚೆನ್ನಾಗಿದ್ದೀನಂದರೆ ನೀನು ನನ್ನನ್ನು ಕಾಪಾಡ್ತಾ ಇದೆಯಪ್ಪ,
ನಿನ್ನ ಸಂರಕ್ಷಣೆಯಿಂದ ನನ್ನ ಸಂಬಳ ಬರ್ತಾ ಇರೋದ್ರೆ ನಾನು ಚೆನ್ನಾಗಿಲ್ಲ, ನೀನು ನನಗೆ ಸೇಫ್ಟಿ ಆಗಿರೋದ್ರಿಂದ ನಾನು ಚೆನ್ನಾಗಿದ್ದೀನಿ, ನೀನು ನನಗೆ ಗುರಾಣಿ ಆಗಿರೋದ್ರಿಂದ ನಾನು ಇಷ್ಟು ಮಟ್ಟಿಗಿದ್ದೀನಿ. ಹಾಲೆಲೂಯಾ. ಒಂದು ವೇಳೆ ಯಾರಾದರೂ ನಿಮ್ಮವರು ಯಾರಾದರೂ ಆಸ್ಪತ್ರೆಯಲ್ಲಿ ಅಥವಾ ನೋವಿನಲ್ಲಿ ಸಂಕಟದಲ್ಲಿದ್ದರೆ ಇವತ್ತು ಈ ವಾಕ್ಯವನ್ನು ಡಿಕ್ಲೇರ್ ಮಾಡಿ, ಅಪ್ಪ ನನ್ನ ಮಗನಿಗೆ, ನನ್ನ ಮಗಳಿಗೆ, ನನ್ನ ಅಣ್ಣನಿಗೆ, ತಮ್ಮನಿಗೆ, ತಂಗಿಗೆ ನೀನು ಶೀಲ್ಡ್ ಆಗಿ ಬಂದಿದೆಯಪ್ಪ, ಅದನ್ನು ಅವರು ಅನುಭವಿಸುವಂತೆ ಸಹಾಯ ನೀಡು. ನೀನು ಶೀಲ್ಡ್ ಆಗಿ ಬಂದಿದೆಯಪ್ಪ, ನನ್ನ ನಂಬಿಕೆಯಿಂದ ಇದನ್ನು ಡಿಕ್ಲೇರ್ ಮಾಡ್ತೇನೆ. ನನ್ನ ಅಣ್ಣನಿಗೆ ನೀನೇ ಶೀಲ್ಡು, ನನ್ನ ತಮ್ಮನಿಗೆ ನೀನೇ ಶೀಲ್ಡ್, ನನ್ನ ಮಮ್ಮಿ ಡ್ಯಾಡಿಗೆ ನೀನೇ ಶೀಲ್ಡಪ್ಪ. ಹಾಲೆಲೂಯಾ. ನನ್ನವ್ರಿಗೆ ನೀನೇ ಶೀಲ್ಡಪ್ಪ. ಯಾರು ಕಷ್ಟಪಡ್ತಾ ಇದ್ದಾರೆ ಅವ್ರ ವಿಷಯದಲ್ಲಿ ಕರ್ತನ ಸಮ್ಮುಖದಲ್ಲಿ ಅರಿಕೆ ಮಾಡಿ, ಅಪ್ಪ ನೀನೇ ಗುರಾಣಿ, ನೀನೇ ಗುರಾಣಿ, ನೀನೇ ಕಾಯುವಾತನು, ನಮಗೆ ಬೇರೆ ದಾರಿ ಇಲ್ಲ, ನೀನೇ ಕಾಯುವಾತನಪ್ಪ, ನೀನೇ ಕಾಯುವಾತನು. ಹಾಲೆಲೂಯಾ. ನಮ್ಮ ದೇವರು ಶೀಲ್ಡ್ ರೀ. ನೋಡಿ, ಕಾಯುವಾತನು ದೇವರ ವಾಕ್ಯದಲ್ಲಿ ಅಬ್ರಹಾಮನಿಗೆ ಹೇಳ್ತಾರೆ, ಅನಂತರ ಇಸಾಕನಿಗೆ ಕೂಡ ದೇವರು ಹೇಳ್ತಾರೆ. ನೋಡಿ, 26:24 ಆದಿಕಾಂಡ 26:24. ಆ ರಾತ್ರಿ ಯೆಹೋವನು ಅವನಿಗೆ ಕಾಣಿಸಿಕೊಂಡು, ನಾನು ನಿನ್ನ ತಂದೆಯಾದ ಅಬ್ರಹಾಮನ ದೇವರು, ನೀನು ಭಯಪಡಬೇಡ. ಹಲ್ಲೆಲೂಯಾ. ಐ ಹ್ಯಾವ್ ಆಲ್ರೆಡಿ ಪ್ರೊಟೆಕ್ಟೆಡ್ ಯುವರ್ ಡ್ಯಾಡ್. ನಾನು ಆಲ್ರೆಡಿ ಅತಿಶಯಗಳನ್ನು ಮಾಡಿದ್ದೇನೆ, ನಾನು ಆಲ್ರೆಡಿ ಕಾಪಾಡಿದ್ದೇನೆ. ಹಲ್ಲೆಲೂಯಾ. ನೀನು ಭಯಪಡಬೇಡ. ನೆಕ್ಸ್ಟ್ ಲೈನ್ ಏನು ಹೇಳ್ತೇನೆ, ನಾನು ನಿನ್ನ ಬಳಿಯಲ್ಲೇ ಇದ್ದೇನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾನು ನಿನ್ನ ಬಳಿಯಲ್ಲೇ ಇದ್ದೇನೆ, ನೀನು ಭಯಪಡಬೇಡ, ನಾನು ನಿನ್ನ ಬಳಿಯಲ್ಲೇ ಇದ್ದೇನೆ. ಏನೇನು ಕಷ್ಟ ಬಂದರೂ ನನಗೇನು ಚಿಂತೆ ಇಲ್ಲ, ಯಾರೇನು ಹೇಳಿದರು, ಯಾವ ವರದಿ ಏನು ಹೇಳಿದರು, ನಾನು ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ, ಕ್ರಿಸ್ತನಲ್ಲಿ ಜೀವಿಸುವೆ, ನನಗೆಂದು ಜಯ ಜಯ. ಹಲ್ಲೆಲೂಯಾ. ನನಗೆ ಸೇಫ್ಟಿ ಕರ್ತನು. ಅಬ್ರಹಾಮನೇ ನೀನು ಹೆದರಬೇಡ, ನಾನು ನಿನಗೆ ಗುರಾಣಿ ಆಗಿದ್ದೇನೆ. ಇವತ್ತು ನಿಮ್ಮ ಹೆಸರು ಹೇಳಿ ದೇವರು ಹೇಳ್ತಾ ಇದ್ದಾನೆ, ನೀನು ಹೆದರಬೇಡ, ನಾನು ನಿನಗೆ ಗುರಾಣಿ ಆಗಿದ್ದೇನೆ. ನಂಬಿಕೆಯಿಂದ ಈ ವಾಗ್ದಾನವನ್ನು ನಿಮ್ಮದಾಗಿಸಿಕೊಳ್ಳ್ರಿ. ಅವತ್ತು ಇಸಾಕ್ನನ್ನು ಕೂಡ ನೋಡಿ ಕರ್ತನು ಹೇಳ್ತಾ ಇದ್ದಾನೆ, ಐಸಾಕ್ ನಾನು ಅಬ್ರಹಾಮನನ್ನು ಕಾಪಾಡಿದ್ದೀನಿ, ಅಬ್ರಹಾಮನನ್ನು ಕಾಪಾಡಿ ನಡೆಸುತ್ತಾ ಬಂದಿದ್ದೇನೆ. ಐ ಆಮ್ ದ ಗಾಡ್ ಆಫ್ ಎಬ್ರಹಾಮ್. ಇವಾಗ ನಾವು ಐ ಹ್ಯಾವ್ ಕಮ್ ಟು ಯು. ಹಾಲೆಲೂಯಾ. ನಾವು ಐ ಹ್ಯಾವ್ ಕಮ್ ಟು ಯು. ನಿನ್ನ ಹತ್ರ ಬಂದಿದ್ದೇನೆ. ಹಾಲೆಲೂಯಾ. ಇದುವರೆಗೂ ನನ್ನ ಕಾಪಾಡಿದ ಕರ್ತನು ಎಬಿನೇಸ ಉಂಟು. ಇದುವರೆಗೂ ನನ್ನ ಕಾಪಾಡಿದ ಕರ್ತನು ಎಬಿನೇಸರ್ ಉಂಟು. ಮುಂದೆಯೂ ನಡೆಸುವನು. ಸೋತು ಹೋಗಲಾರೆ, ನಾನು ಸೋತು ಹೋಗಲಾರೆ. ನಿಮ್ಮ ಮುಂದೆ ಪರಿಸ್ಥಿತಿ ಬಹಳ ವಿಪರೀತವಾಗಿ ವಿಕೋಪದಿಂದ ಕಾಣ್ತಾ ಇದ್ರು, ನೀವು ಕರ್ತನನ್ನು ದೃಷ್ಟಿಸಿ ನೋಡ್ರಿ. ಹೀ ಈಸ್ ಯುವರ್ ಶೀಲ್ಡ್. ಅಬ್ರಹಾಮನನ್ನು ಕಾಪಾಡಿದಾತನು, ನಿಮ್ಮನ್ನು ಕಾಪಾಡಿದಾತನು ನಿಮ್ಮವರನ್ನು ಕಾಪಾಡ್ತಾನೆ. ಹಾಲೆಲೂಯಾ. ನಿಮ್ಮನ್ನು ಕಾಪಾಡಿದಾತನು ನಿಮ್ಮವರನ್ನು ಕಾಪಾಡ್ತಾನೆ. ಹಾಲೆಲೂಯಾ. ಯಾಕೋಬನಿಗೆ ದೇವರು ಹೇಳ್ತಾ ಇದ್ದಾನೆ, 46 ಆದಿಕಾಂಡ 46:3 ಆದಿಕಾಂಡ 46:3. ಆತನು, ನಾನು ದೇವರು, ನಿನ್ನ ತಂದೆ ಆರಾಧಿಸಿದ ದೇವರು, ನೀನು ಘಟ್ಟ ಇಳಿದು ಹೆದರದೆ ಐಗುಪ್ತ ದೇಶಕ್ಕೆ ಹೋಗು. ಅಲ್ಲಿ ನಿನ್ನಿಂದ ಮಹಾಜನಾಂಗ ಉಂಟಾಗುವಂತೆ ಮಾಡುವೆನು, ನಾನೇ ನಿನ್ನೊಂದಿಗೆ ಐಗುಪ್ತಕ್ಕೆ ಬರುವೆನು. ಹಲ್ಲೆಲೂಯಾ. ನಾನೇ ನಿನ್ನೊಂದಿಗೆ ICU ಬರ್ತೀನಿ. ಹಲ್ಲೆಲೂಯಾ. ಡೋಂಟ್ ವರಿ. ನೀನು ICU ಹೋಗಬೇಕಾದ್ರೆ ಡೋಂಟ್ ವರಿ. ಎಂಥ ಪರಿಸ್ಥಿತಿ! ದೇವನಾಮಕ್ಕೆ ಸ್ತೋತ್ರ ಆಗಲಿ. ಈವನ್ ಐಗುಪ್ತ ಅಂತಂದ್ರೇ ಅದು ವೇದನೆ, ಸಂಕಟ, ನೋವು. ಯಾಕೋ ಎಷ್ಟು ಯೋಚನೆ ಮಾಡಿದ್ರೆ ಗೊತ್ತಿಲ್ಲ. ದೇವರು ಅವನಿಗೆ ಕಾಣಿಸಿಕೊಂಡು, ನೀನು ಹೆದರಬೇಡ, ನೀನು ಧೈರ್ಯವಾಗಿ ಹೋಗು, ನಾನು ನಿನ್ನ ಜೊತೆ ಇದ್ದೀನಿ. ಹಲ್ಲೆಲೂಯಾ. ಐ ಆಮ್ ವಿತ್ ಯು.
ನಿನಗೆ ಐಗುಪ್ತ ಅಂತ ಭಯ ಪಡ್ತಾ ಇದೆಯಾ, ಅಯ್ಯೋ ಹೆಂಗಿರುತ್ತೋ ಏನೋ ಎತ್ತೋ ಅಂತ ನೀವು ಯೋಚನೆ ಮಾಡ್ತೀಯಾ? ಡೋಂಟ್ ವರಿ, ಯೋಚನೆ ಮಾಡಬೇಡ, ಐ ಆಮ್ ವಿತ್ ಯು. ಒಂದು ವೇಳೆ ಪ್ರಿಯರೇ ಐಗುಪ್ತದ ಇಕ್ಕಟ್ಟಿನ ಸನ್ನಿವೇಶಗಳಲ್ಲಿ ನೀವು ಹಾದು ಹೋಗ್ತಾ ಇದ್ರು, ಒಂದು ವೇಳೆ ICU ನಲ್ಲಿದ್ದೀನಿ ಅಥವಾ ಸಮಸ್ಯೆಯಲ್ಲಿದ್ದೀನಿ, ಏನೇ ನೀವು ಹೋರಾಟದಲ್ಲಿದ್ದರೂ ಸಹ ಕರ್ತನ ಹೇಳ್ತಾ ಇದ್ದಾನೆ, ಈವನ್ ಇನ್ ದ್ಯಾಟ್ ಸಿಚುವೇಶನ್, ಆ ಐಗುಪ್ತದಲ್ಲೂ ಸಹ ನಿನ್ನನ್ನು ಉದ್ಧಾರ ಮಾಡಲಿಕ್ಕೆ ನಾನು ನಿಮ್ಮ ಜೊತೆಯಲ್ಲಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಹಾಲೆಲೂಯಾ. ನಿಮ್ಮ ಜೊತೆ ಕರ್ತನ ಜೊತೆಗಿದ್ದಾನೆ, ಇದು ಒಂದೇ ನಮ್ಮ ಧೈರ್ಯದ ಆಧಾರ. ಹಾಲೆಲೂಯಾ. ಪರಿಸ್ಥಿತಿ ಎಷ್ಟಾದರೂ ಇರಲಿ, ಐಗುಪ್ತವೇ ಆಗಿರಲಿ, ಏನೇ ಆಗಿರಲಿ, ಕರ್ತನ ನನ್ನ ಜೊತೆಗಿದ್ದಾನೆ. ಹಾಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಮೋಶೆ ದೇವ ಜನರ ನೋಡಿ ಹೇಳ್ತಾರೆ, ಅವರು ಬಹಳವಾಗಿ ಹೆದರ್ದ್ರಂತೆ. ವಿಮೋಚನಾಕಾಂಡ 14ನೇ ಅಧ್ಯಾಯದಲ್ಲಿ ವಿಮೋಚನಾಕಾಂಡ 14:10 ಹೇಳ್ತದೆ, ಫರೋಹನನ ಸೈನ್ಯವನ್ನು ಕಂಡು ಅವ್ರು ಹೆಂಗ್ ಏನಾಯ್ತು ಅಂತ. ಅವರಿಗೆ ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟರಂತೆ. ಹೆಂಗ್ ಭಯಪಟ್ರಂತೆ, ಬಹಳ ಭಯಪಟ್ರು. ಅಷ್ಟೊಂದು ಭಯ ಐಗುಪ್ತರ ಸೇನೆ ಹೆಂಗ್ ಬರ್ತಾ ಇದೆ ನೋಡ್ರಿ. 6ನೇ ವಚನ ಹೇಳ್ತದೆ, ಫರೋಹನು ರಥಬಲವನ್ನು ಸಿದ್ಧಪಡಿಸಿಕೊಂಡನು, ತನ್ನ ಭಟರೊಡನೆ ಹೊರಟನು, ಎಲ್ಲರೂ ಶ್ರೇಷ್ಠವಾದ ಆರುನೂರು ರಥಗಳನ್ನು ಐಗುಪ್ತ ದೇಶದ ಎಲ್ಲಾ ರಥಗಳನ್ನು, ಐಗುಪ್ತ ತನಗಿದ್ದಂಥ ತನ್ನ ಬತ್ತಲಿಕೆಯಲ್ಲಿದ್ದಂಥ ಎಲ್ಲಾ ಆಯುಧನೂ ಉಪಯೋಗಿಸ್ಬಿಡ್ತಾನೆ ಹೋಗತ್ತಾಗಿ, ಎಲ್ಲಾ ರಥಗಳನ್ನು ತೆಗೆದುಕೊಂಡು ಹೋದನು. ಆ ಎಲ್ಲಾ ರಥಗಳಲ್ಲಿ ಭಟರಿದ್ದರು. ನೋಡಿ 9ನೇ ವಚನ ಹೇಳ್ತದೆ, ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ಅವನ ರಾಹುತರು, ಸೈನ್ಯದವರೆಲ್ಲರೂ ಅವರ ಹಿಂದೆ ಹೊರಟು ಇಸ್ರಾಯೇಲರು ಪೀಹಹಿ ರೋತಿನ ಹತ್ತಿರ ಬಾಳ್ಚೆಫೋನಿಗೆ ಎದುರಾಗಿ ಸಮುದ್ರ ತೀರದಲ್ಲಿ ಇಳಿದುಕೊಳ್ಳುವಾಗಲೇ ಅವರ ಹತ್ತಿರಕ್ಕೆ ಬಂದರು. ಇನ್ನೇನು ಲಂಡನ್ ಅಲ್ಲಿ ಬಂದ್ಬಿಟ್ಟಿದೆಯಂತೆ, ಇನ್ಯಾವುದೇ ದೇಶ ಅಲ್ಲಿ ಬಂದ್ಬಿಟ್ಟಿದೆಯಂತೆ, ಇನ್ನು ಇಲ್ಲಿಗೂ ಬಂದ್ಬಿಡ್ತದಂತೆ, ಎಲ್ಲ ಹತ್ತಿರ ಭಯ ಹುಟ್ಟಿಸುವಂತಹ ಸುದ್ದಿಗಳು. ಆದರೆ ಮೋಶೆ ದೇವ ಜನರಿಗೆ ಏನು ಹೇಳ್ತಾನೆ ನೋಡಿ, 13ನೇ ವಚನದಲ್ಲಿ ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಅಲ್ಲಿ ನೀವು ಅಂಜಬೇಡಿರಿ. ಪಕ್ಕದಲ್ಲಿ ಯಾರಾದರೂ ಇದ್ರೆ ಜಸ್ಟ್ ಹೇಳಿ, ನೀವು ಅಂಜಬೇಡಿರಿ. ಹಾಲೆಲೂಯಾ. ಸುಮ್ಮನೆ ನಿಂತುಕೊಂಡಿದ್ದು, ಡಾಮ್ ಡೂಮ್ ಡಶಿಮ್ ಡುಶಿಮ್ ಎಲ್ಲ ಮಾಡೋಕ್ಕೆ ಏನು ಯೋಚನೆ ಮಾಡಬೇಡಿ, ಅದರ ಬಗ್ಗೆ ಇಲ್ಲ. ನೀವು ಸುಮ್ಮನೆ ಇದ್ದು ಯಹೋವನು, ಅಂಡರ್ಲೈನ್ ಮಾಡ್ಕೊಳ್ಳಿ, ಯಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ಜಸ್ಟ್ ಸುಮ್ಮನೆ, ಬಿ ಕಾಮ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅದನ್ನೆಲ್ಲ ನೋಡಿ ಟೆನ್ಷನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ. ಅಯ್ಯೋ, ಎಲ್ಲ ಟೆನ್ಷನ್ ಎಲ್ಲ ಬೇಡ, ಬಿ ಕಾಮ್. ಹಾಲೆಲೂಯಾ. ಯಾವ ಟೆನ್ಷನ್ ಇಲ್ಲ, ಬಿ ಕಾಮ್. ಸುಮ್ಮನಿದ್ದು ಯಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿ. ದೇವರು ಹೇಗೆ ನಿಮ್ಮನ್ನು ರಕ್ಷಿಸ್ತಾನೆ ಅನ್ನೋದನ್ನು ನೋಡ್ರಿ. ನೀವು ನೋಡ್ರಿ, ಎಂಜಾಯ್ ಮಾಡ್ರಿ. ದೇವರು ಹೇಗೆ ನಿಮ್ಮನ್ನು ರಕ್ಷಿಸ್ತಾನೆ ಕೊಂಡಾಡ್ರಿ. ಕೈ ಚಪಾಳೆ ತಟ್ಟಿ ಕುಣಿದು ಕೊಂಡಾಡ್ರಿ. ಹಾಲೆಲೂಯಾ. ದ ವೇ ಗಾಡ್ ಈಸ್ ಗೋಯಿಂಗ್ ಟು ಸೇವ್ ಯು ಇಸ್ ಫ್ಯಾಂಟಾಸ್ಟಿಕ್. ದೇವರು ನಿಮ್ಮನ್ನು ಕಾಪಾಡುವ ರೀತಿ. ಸುತ್ತಲೂ ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಸುತ್ತಲೂ ವೈರಿಯು ಮುತ್ತಿದರೇನು, ನೀ ಜೊತೆ ಇರಲು ಭಯವಿಲ್ಲ. ಪಕ್ಕಕ್ಕೆ 1000 ಬಲಕ್ಕತ್ತು 1000 ಬಿದ್ದರೂ ನನಗೇನು ಸೋಕದು ಅಂತಂದರೆ ಟಚ್ ಮಾಡೋಕ್ಕಾಗಲ್ಲ. ಅಲ್ಲೆಲ್ಲೂಯ. ಪಕ್ಕದಲ್ಲಿ ಯಾರಾದರೂ ಇದ್ರೆ ಹೇಳಿ, ಟಚ್ ಮಾಡೋಕ್ಕಾಗಲ್ಲ ನನ್ನನ್ನು. ಹಾಲೆಲೂಯಾ. ದಟ್ಸ್ ಇಸ್ ದ ನಮಗಿರುವಂಥ ಒಂದು ಸ್ಥಾನ ಅದು. ಅದಕ್ಕೆ ದೇವ್ರು ಹೇಳ್ತಾ ಇದ್ರು, ನೀನು ಹೆದರಬೇಡ, ನಾನು ನಿನಗೆ ಗುರಾಣಿ,
ನಾನು ನಿನ್ನನ್ನು ಕಾಯ್ತಾ ಇದ್ದೀನಿ, ನಿನ್ನನ್ನು ಟಚ್ ಮಾಡಲ್ಲ. ಹಾಲೆಲೂಯ. ನಂಬಿಕೆಯಿಂದ ಅರಿಕೆ ಮಾಡಿ, ನೀವು ಈ ವಾಕ್ಯವನ್ನು ಅರಿಕೆ ಮಾಡಿ, ನಿಮ್ಮೊಳಗೆ ರೋಗ ನಿರೋಧಕ ಶಕ್ತಿ ಎಲ್ಲ ಚೈತನ್ಯದಿಂದ ಎದ್ದೇಳ್ತದೆ. ಹಾಲೆ, ಯಾವ ಸಿರಪ್ನಲ್ಲೂ ಯಾವ ಕಷಾಯದಲ್ಲೂ ಇಲ್ಲದೇ ಇರುವಂತಹ ಎನರ್ಜಿ ಎಲ್ಲ ಈ ವಾಕ್ಯದಲ್ಲಿದೆ. ಹಾಲೆಲೂಯ. ನಂಬಿ, ವಾಕ್ಯವನ್ನು ನಂಬಿ, ನೀವು ಧೈರ್ಯವಾಗಿರಿ. ಕರ್ತ ನಿಮಗೆ ಗುರಾಣಿಯಾಗಿದ್ದು ನಿಮ್ಮನ್ನು ಕಾಪಾಡುವ ವಿಧವನ್ನು ನೋಡ್ರಿ. ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡ್ರಿ. ಹೌ ಗಾಡ್ ಈಸ್ ಗೋಯಿಂಗ್ ಟು ಫೈಟ್. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಹೇಗೆ ನಿಮ್ಮನ್ನು ಕಾದು ನಡೆಸ್ತಾನೆ ಅದನ್ನು ಜಸ್ಟ್ ವಾಚ್ ವಾಚ್ ಮಾಡಿ. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಎಲ್ಲ ನೋಡೋಕ್ಕೆ ನಮಗೆ ಟೈಮ್ ಇಲ್ಲ. ಸಂಕ್ಷಿಪ್ತವಾಗಿ ಒಂದು ಎರಡು ಮೂರು ಕಾರ್ಯಗಳನ್ನು ನೋಡ್ರಿ. ಅದೇ 14ನೇ ಅಧ್ಯಾಯ, ವಿಮೋಚನೆ ಕಂಡ 14ನೇ ಅಧ್ಯಾಯದಲ್ಲಿ, ಥ್ಯಾಂಕ್ ಯು ಲಾರ್ಡ್, 22ನೇ ವಚನ. ಇಸ್ರಾಯೇಲರು ಸಮುದ್ರದ ಮಧ್ಯದಲ್ಲಿ ಒಣ ನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತು. ಹಲ್ಲೆಲೂಯಾ. ನೀರು ಅವರ ಬಲಗಡೆ ಎಡಗಡೆಗಳಲ್ಲಿ ಗೋಡೆ. ಎಲ್ಲಾದರೂ ನೀರಿನ ಗೋಡೆ ನೋಡಿದ್ದೀರಾ? ನೀರನ್ನ ಆ ರೀತಿ ನಿಲ್ಸೋಕ್ಕಾಗುತ್ತಾ? ಗೋಡೆಯ ಹಾಗೆ ನಿಂತಿದ್ರಿ. ಇದೆಲ್ಲ ನಮ್ಮ ಊಹೆಗೆ ಎಟಕಿಸ್ತಾ ಇರೋದು. ನಿಮ್ಮನ್ನು ರಕ್ಷಿಸುವ ರೀತಿ ಕೂಡ ಊಹೆಗೆ ಎಟಕಿಸೋದಿಲ್ಲ. ಪರಿಸ್ಥಿತಿ ಬಹಳ, ಅಯ್ಯೋ ಬಂದುಬಿಟ್ರು, ಹತ್ತಿರ ಬಂದುಬಿಟ್ರು ಇಲ್ಲಿ ಅನ್ನೋ 9ನೇ ವಚನದಲ್ಲಿ ನೋಡಿದ್ರೆ ಹತ್ತಿರನೇ ಬಂದುಬಿಟ್ಟಿದ್ರಂತೆ. ಅವ್ರು ಕಣ್ಣೆತ್ತಿ ನೋಡಿ, ಓ ಭಯ ಪಡ್ತಾ ಇದ್ರಂತೆ, ಅಷ್ಟು ಹತ್ತಿರನೇ. ಆದರೆ ದೇವ್ರು ರಕ್ಷಿಸುವ ರೀತಿಯನ್ನು ನೀವು ನೋಡ್ರಿ ಅಂತ ದೇವ್ರ ವಾಕ್ಯ ಹೇಳ್ತದೆ. ಹಾಲೆಲೂಯ. ಪಕ್ಕಕ್ಕೆ ಸಾವಿರ, ಬಲಕತ್ತು ಸಾವಿರ, ಬಿದ್ದರೂ ನನಗೇನು ಸೋಕದು. ಹೆಂಗೆ ಗೋಡೆ ಹೆಂಗೆ ನಿಂತಿದೆ ನೋಡ್ರಿ. ಹಾಲೆಲೂಯ. ನೀರು ಯಾವತ್ತಾದರೂ ಆ ರೀತಿ ನಿಂತ್ಕೊಳ್ಳುತ್ತಾ? ಅಕ್ವೇರಿಯಂನಲ್ಲಿ ನಿಂತಿರೋದು ನೋಡಿದ್ದೀರಿ, ಆದರೆ ನೀರು ತಾನಾಗಿ ನಿಂತ್ಕೊಳ್ಳೋದು ಎಲ್ಲಾದರೂ ಉಂಟೆ? ಹೀಗೂ ಉಂಟು ಅಂತ ಹೇಳಿ, ನಿಮ್ಮ ಜೀವಿತದಲ್ಲಿ ಉಂಟು. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಆಮೇಲೆ ನೀವು ಕೆಳಗೆ ಓದಿದ್ರೆ 23-24 ಓದ್ಕೊಂಡು ಹಾಗೆ 25ಕ್ಕೆ ಬನ್ನಿ. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು. ಇನ್ನೊಂದು ವಚನವನ್ನು ಓದ್ಬೇಕು, ಮರ್ತ್ಬಿಟ್ಟೆ ನಾನು. 19ನೇ ವಚನ. ಆಗ ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಯಾಕಂದ್ರೆ ಹಿಂದೆ ಯಾರು ಬರ್ತಾ ಇದ್ದಾರೆ? ಐಗುಪ್ತರು. ಫರೋನ ಸೇನೆ ಬರ್ತಾ ಇದೆ. ನಿಮ್ಮನ್ನು ಯಾವ ಕಾರಣಕ್ಕೂ ಬಿಡಲ್ಲ. ಎಲ್ಲಿ ಯಾವ ರೂಪದಲ್ಲೂ ನಿಮ್ಮನ್ನು ಅಟ್ಯಾಕ್ ಮಾಡೋಕ್ಕಾಗಲ್ಲ. ನಿಮ್ಮನ್ನು ಕಾಯಲಿಕ್ಕೆ ಕರ್ತನ ಜೊತೆಗಿದ್ದಾನೆ. ಧೈರ್ಯವಾಗಿರಿ. ಹಾಲೆಲು. ಬಿ ಆಫ್ ಗುಡ್ ಕರೇಜ್. ಹಾಲೆಲೂಯ. ಅದು ಮಾತ್ರ ಅಲ್ಲ, ನೀವು 24ನೇ ವಚನಕ್ಕೆ ಬಂದರೆ, ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘ ಸ್ತಂಭದೊಳಗೆ 23ರಿಂದನೇ ಓದ್ಕೊಂಡು ಬಂದ್ಬಿಡಿ. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ನೋಡಿ. ಅವರ ಕರ್ತನು ಇವರ ಸಹಾಯಕ್ಕೆ ನಿಂತಿದ್ರೂ ಸಹ ಇವರು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಹಿಂದೆಯೇ ಹೋದರು. ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘ ಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಕರ್ತನ ದೃಷ್ಟಿ. ಹಾಲೆಲೂಯ. ಭಯಂಕರವಾದದ್ದು. ತನ್ನ ಮಕ್ಕಳನ್ನ ಕಾಯ್ತಾ ಬರ್ತಾ ಇದ್ದಾನೆ. ಹಿಂದಟ್ಕೊಂಡು ಬರ್ತಾ ಇದ್ದಾರೆ. ತಿರುಗಿ ನೋಡಿದ್ರೆ ಸಾಕು, ಒಂದು ದೃಷ್ಟಿ ಸಾಕು. ಹಾಲೆಲೂಯ. ಅವನೇನು ಮಾಡಬೇಕು? ಏನಾಗ್ತಾನೆ? ಗತಿ ಅವನ ಗತಿ ಏನಾಗುತ್ತೆ? ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದನು. ಅವನಿಗೆ ಟೆನ್ಷನ್, ಅವನಿಗೆ ಗಲಿಬಿಲಿ. ಏನು ಮಾಡೋದಂತ ಗೊತ್ತಿಲ್ಲ. ಆಮೇಲೆ ಮೊದಲನೇದಾಗಿ ಗಲಿಬಿಲಿ, ಎರಡನೇದಾಗಿ ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದು ಬಿಟ್ಟದ್ದರಿಂದ ರಥಗಳ ಚಕ್ರನೇ ತೆಗೆದು ಬಿಟ್ಟನಂತೆ. ಹಾಲೆಲೂಯ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಅವನ ಅಲ್ಲನೇ ಕಿತ್ತ ಹಾಗೆ ರಥಗಳ ಚಕ್ರವನ್ನೇ ದೇವ್ರು ತೆಗೆದುಬಿಟ್ಟೆ. ನಿಮ್ಮ ಹಿಂದೆ ಬರೋಕ್ಕಾಗಲ್ಲ ಇನ್ನು. ಯಾಕೆ ಹೇಳಿ? ರಥಗಳ ಚಕ್ರನೇ ತೆಗೆದುಬಿಟ್ಟೆ. ಕೊರೋನಾ, ನನ್ನಿಂದ ನೀನು ಬರೋಕ್ಕಾಗಲ್ಲ. ಕೋವಿಡ್, ನನ್ನ ಹಿಂದೆ ನೀನು ಬರೋಕ್ಕಾಗಲ್ಲ. ನಿನ್ನ ಚಕ್ರನೆಲ್ಲ ಏಸಪ್ಪ ತೆಗೆದುಬಿಟ್ಟಿದ್ದಾರೆ. ಹಾಲೆಲೂಯ.
ಮೊದಲೇ ಗಲಿಬಿಲಿ, ಇದೆಲ್ಲಿ ಬಂದ್ಬಿಟ್ಟನಪ್ಪ, ಇದೇನಾಯ್ತಪ್ಪ, ಇದು ಯಾಕೆ ಆಗೋಯ್ತೋ ಅಂತ ಹೇಳಿ ಮೊದಲೇ ಅವನಿಗೆ ಗಲಿಬಿಲಿ ಆಗಿದೆ. ಎರಡನೇದಾಗಿ ಚಕ್ರನು ತೆಗೆದುಬಿಟ್ಟನಂತೆ. ಆಮೇಲೆ ಚಕ್ರಗಳನ್ನು ತೆಗೆದು ಬಿಟ್ಟದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡಕೊಂಡು ಹೋದರು. ಬಹು ಕಷ್ಟದಿಂದ ಹೊಡ್ಕೊಂಡು ಹೋದರು, ಅವರು ಮುಂದೆ ಸಾಗೋದೇ ಕಷ್ಟ. ಆಮೇಲೆ ನೋಡಿ ಇನ್ನೇನಾಯ್ತು ಅಂತಂದ್ರೆ, ಆಗ ಐಗುಪ್ತರು ನಾವು ಇಸ್ರಾಯೇಲರ ಮುಂದೆ ನಿಲ್ಲಲಾರೆವು, ನಾವು ಈ ದೇವ ಜನರ ಮುಂದೆ ನಿಲ್ಲಲಾರೆವು. ಕೊರೋನಾಗೆ ಡಿಸೈಡ್ ಆಗ್ಬಿಟ್ಟಿದೆ, ಈ ಕೋವಿಡ್ಗೆ ಗೊತ್ತಾಗ್ಬಿಟ್ಟಿದೆ, ಈ ದೇವ ಮಕ್ಕಳ ಹತ್ರ ನಾವು ಬಾಲ ಬಿಚ್ಚಕ್ಕಾಗಲ್ಲ, ಇವ್ರ ಹತ್ರ ನಾವೇನು ನಮ್ಮ ಆಟ ನಡೆಯಲ್ಲ, ಇವರ ಮುಂದೆ ನಾವು ನಿಲ್ಲಲಾರೆವು. ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಾನೆ. ಈಗ ವೈರಿಗೆ ಗೊತ್ತಾಗ್ಬಿಡ್ತು ದೇವರು ಇವರ ಪರವಾಗಿ ನಿಂತಿದ್ದಾನೆ ಅಂತೇಳಿ. ಹಾಲೆಲು, ಇನ್ನೂ ನಿಮ್ಗೆ ಗೊತ್ತಾಗ್ಲಿಲ್ವೇನ್ರಿ, ಇನ್ನೂ ನಿಮ್ಗೆ ಗೊತ್ತಾಗಿಲ್ವಾ, ವೈರಿಗೆ ಗೊತ್ತಾಗ್ಬಿಡ್ತು ದೇವರು ಇವರ ಪರವಾಗಿದ್ದಾನೆ. ಹಾಲೆಲುಯ್ಯ. ಪಕ್ಕದಲ್ಲಿ ಯಾರಾದ್ರು ಇದ್ರೆ ಹೇಳಿ, ಇನ್ನೂ ನಿಮ್ಗೆ ಗೊತ್ತಾಗ್ಲಿಲ್ವಾ ಕರ್ತ ನಿಮ್ಮ ಪರವಾಗಿದ್ದಾನೆ. ಆ ಮೂರ್ಖನಿಗೆ ಗೊತ್ತಾಗ್ಬಿಟ್ಟೈತೆ, ನಿಮಗಿನ್ನೂ ಗೊತ್ತಾಗ್ಲಿಲ್ವಾ ಕರ್ತ ನಿಮ್ಮ ಜೊತೆಗಿದ್ದಾನೆ. ಬಿ ಆಫ್ ಗುಡ್ ಕರೇಜ್, ಡೋಂಟ್ ವರಿ, ಬಿ ಆಫ್ ಗುಡ್ ಕರೇಜ್. ಹಾಲೆಲುಯ್ಯ, ಧೈರ್ಯವಾಗಿರಿ. ಹಾಲೆಲುಯ್ಯ, ನನ್ನ ಮನವೇ ಧೈರ್ಯವಾಗಿರು. ಹಾಲೆಲುಯ್ಯ, ಹಾಲೆಲುಯ್ಯ. ಜಲರಾಶಿ ಹಾಯುವಾಗ ಜೊತೆಯಲ್ಲೇ ನೀನಿರುವೆ, ಅಗ್ನಿಯಲ್ಲಿ ನಡೆಯುವಾಗ ಹತ್ತಿರವೇ ನೀನಿರುವೆ, ಮುಳುಗಿ ಹೋಗಲಾರೆ ನಾ ದಹಿಸಿ ಹೋಗಲಾರೆ, ಮುಳುಗಿ ಹೋಗಲಾರೆ ನಾ ದಹಿಸಿ ಹೋಗಲಾರೆ. ಜಲರಾಶಿ ಹಾಯುವಾಗ ಜೊತೆಯಲ್ಲೇ ನೀನಿರುವೆ. ಹಾಲೆಲುಯ್ಯ. ಅಬ್ರಹಾಮ್, ಯು ಡೋಂಟ್ ವರಿ, ನಿನ್ನ ಜೊತೆಯಲ್ಲೇ ನಾನಿರುವೆ ಅಂತ ಕರ್ತನ ಹೇಳ್ತಾ ಇದ್ದಾನೆ. ಈ ವಾಗ್ದಾನವನ್ನು ಹಾಗೆ ನಮ್ಮದಾಗಿಸಿಕೊಳ್ಳುವ ಕರ್ತನ್ ನನ್ನ ಜೊತೆಗಿದ್ದಾನೆ. ಕರ್ತನ್ ಗಾಡ್ ಯು ಆರ್ ವಿತ್ ಮೀ, ನೀನು ನನ್ನ ಜೊತೆಗಿದ್ದಿ ಸ್ವಾಮಿ. ಹಾಲೆಲುಯ್ಯ. ದೇವ್ರ ನಾಮಕ್ಕೆ ಸ್ತೋತ್ರ. ಈಸಾಕನಿಗೆ ಹೇಳ್ತಾ ಇದ್ದಾನೆ, ಈಸಾಕನೇ ನೀನು ಹೆದರಬೇಡ, ಅಬ್ರಹಾಮನ ಜೊತೆ ನಾನಿದ್ದೆ, ನಿನ್ನ ಜೊತೆಗೂ ನಾನಿದ್ದೇನೆ, ನೀನು ಹೆದರಬೇಡ. ಯಾಕೊಬ್ಬ ನೋಡಿ ಹೇಳ್ತಾನೆ, ಐಗುಪ್ತಿಕ್ಕ ಹೋಗು, ನಿನ್ನ ಏನು ಹೆದರ್ಕೋಬೇಡ, ನಾನು ನಿನ್ನ ಜೊತೆಗಿದ್ದೀನಿ. ಹಾಲೆಲುಯ್ಯ. ಯು ಡೋಂಟ್ ಬಿ ವರೀಡ್, ನಿನ್ನ ಜೊತೆಗೆ ನಾನೇ ಐಗುಪ್ತಕ್ಕೆ ಬರ್ತೀನಿ, ನಾನೇ ಬರ್ತೀನಿ ನಡ್ರಿ. ಹಾಲೆಲುಯ್ಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕರ್ತನು ನಮ್ಮ ಜೊತೆಗಿದ್ದಾನೆ, ನಮ್ಮನ್ನು ಕಾಯುವ ಶೀಲ್ಡಾಗಿ. ಹಾಲೆಲುಯ್ಯ. ನನ್ನ ಕೋಟೆಯು ನನ್ನ ದುರ್ಗವು ನನ್ನ ರಕ್ಷಣೆಯ ಕೊಂಬು ಯೇಸು, ಆಪತ್ತು ಕಾಲದಲ್ಲಿ ಆಶ್ರಯ ನೀಡುವ ಉನ್ನತ ಗಿರಿಯು ಯೇಸು, ಆಪತ್ತು ಕಾಲದಲ್ಲಿ ಆಶ್ರಯ ನೀಡುವ ಉನ್ನತ ಗಿರಿಯು ಯೇಸು. ನನ್ನ ಕೋಟೆಯು ನನ್ನ ದುರ್ಗವು ನನ್ನ ರಕ್ಷಣೆಯ ಕೊಂಬು ಯೇಸು, ಆಪತ್ತು ಕಾಲದಲ್ಲಿ ಆಶ್ರಯ ನೀಡುವ ಉನ್ನತ ಗಿರಿಯು ಯೇಸು, ಆಪತ್ತು ಕಾಲದಲ್ಲಿ ಆಶ್ರಯ ನೀಡುವ ಉನ್ನತ ಗಿರಿಯು ಯೇಸು. ಇವತ್ತು ಕರ್ತನ ಹತ್ರ ನಮ್ಮನ್ನು ಸಮರ್ಪಣೆ ಮಾಡುವಪ್ಪ, ನೀನಿರೋದ್ರಿಂದ ನನಗೆ ಭಯ ಇಲ್ಲ, ನೀನಿರೋದ್ರಿಂದ ನನಗೆ ಧೈರ್ಯ, ನನ್ನ ಕಾಯುವ ಕೋಟೆ, ನನ್ನ ಖೇಡ್ಯ, ನನ್ನ ಗುರಾಣಿ. ಒಂದು ನಿಮಿಷ ಎಲ್ಲ ಕಣ್ಣುಗಳನ್ನು ಮುಚ್ಚಿ ಕರ್ತನ ನೋಡಿ, ಕರ್ತನ ಹತ್ರ ಹೇಳಿ, ಅಪ್ಪ ವಿಪರೀತ ಸನ್ನಿವೇಶಗಳಲ್ಲಿ ಈ ಜಗತ್ತು ಸಾಕ್ತಾ ಇದೆ, ಮುಂದೆ ಏನು ಮಾಡೋದಂತ ಗೊತ್ತಿಲ್ಲದ ಸ್ಥಿತಿಯಲ್ಲಿ ಜನ ಎಲ್ಲ ಸಾಕ್ತಾ ಇದ್ದಾರೆ, ಎಲ್ಲೆಲ್ಲೂ ಅಳಲು, ಕಣ್ಣೀರು, ಗೋಳಾಟ, ವೇದನೆ, ಸಂಕಟ. ಆದರೆ ಇವುಗಳ ಮಧ್ಯದಲ್ಲಿ ನಿಮ್ಮ ವಾಗ್ದಾನ ನಮಗೆ ಹೊರಟು ಬಂದಿದೆ. ಮಗನೇ ನಾನು ಜೊತೆಗಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನನ್ನ ಜೊತೆ ನೀವಿರುವುದಕ್ಕಾಗಿ ಸ್ತೋತ್ರ. ನೀವೇ ನನಗೆ ಖೇಡ್ಯ, ಗುರಾಣಿ, ನನ್ನ ಗುರಾಣಿ, ನನ್ನನ್ನು ಕಾಯುವ ಗುರಾಣಿ ನೀವೇ. ಹಾಲೆಲುಯ್ಯ. ಥ್ಯಾಂಕ್ ಯು ಜೀಸಸ್. ಕರ್ತನ ನೋಡಿ ಹೇಳಿ, ನನ್ನನ್ನು ಕಾಯುವ ಗುರಾಣಿಯಾಗಿ ನೀವಿರುವುದಕ್ಕಾಗಿ ಸ್ತೋತ್ರ. ನನ್ನನ್ನು ಕಾದು ನಡೆಸುವುದಕ್ಕಾಗಿ ಸ್ತೋತ್ರ. ಈ ಅಪಾಯ ಆಪತ್ತಿನ ದಿನಗಳಲ್ಲೂ ಸಹ, ಇಕ್ಕಟ್ಟಿನ ಸನ್ನಿವೇಶದಲ್ಲೂ ಸಹ ನಿನ್ನ ಸುರಕ್ಷತೆಯನ್ನು ನಾನು ಅನುಭವಿಸುವಂತೆ ಕರ್ತನೇ ನನಗೆ ವಾಗ್ದಾನ ಕೊಟ್ಟಿರುವುದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಜೀಸಸ್. ಕೃಪಾ ಸಂಪನ್ನನಾದ ದೇವರೇ, ಈ ವಾಗ್ದಾನದ ಪ್ರಕಾರ ಪ್ರತಿಯೊಬ್ಬರ ಜೀವಿತದಲ್ಲಿ ನಿನ್ನ ಕಾರ್ಯವು ಅನುಭವಕ್ಕೆ ಬರಲಿಯಪ್ಪ, ಒಬ್ಬೊಬ್ಬರ ಅನುಭವಕ್ಕೆ ಬರಲಿ. ನೀನು ಕಾಯುವ ಗುರಾಣಿ, ಅಬ್ರಹಾಮನೇ ನೀನು ಹೆದರಬೇಡ, ನಾನು ನಿನಗೆ ಗುರಾಣಿಯಾಗಿದ್ದೇನೆ ಅಂತ ಹೇಳಿದೆಯಲ್ಲ.
ಥ್ಯಾಂಕ್ ಯು ಲಾರ್ಡ್. ನಿನ್ನ ಸೇಫ್ಟಿಯನ್ನು ಕರ್ತನೇ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರು ಅನುಭವಿಸಲಿಕ್ಕೆ ಸಹಾಯ ನೀಡು. ನಿನ್ನ ಸೆಕ್ಯೂರಿಟಿಯನ್ನು ಕರ್ತನೇ ನನ್ನೊಂದಿಗೆ ಸೇರಿ ಪ್ರಾರ್ಥನೆ ಮಾಡುತ್ತಿರುವ ಪ್ರತಿಯೊಬ್ಬರು ಅನುಭವಿಸುವಂತೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು ಜೀಸಸ್. ಇಸಾಕನನ್ನು ಸಂರಕ್ಷಿಸಿದ ದೇವರು, ಯಾಕೋಬನನ್ನು ಕಾಪಾಡಿದಂತಹ ದೇವರು, ಅಂದು ಇಸ್ರಾಯೇಲರಿಗೆ ಆಶ್ವಾಸನೆ ಕೊಟ್ಟ, ನಾನು ನಿಮ್ಮ ಜೊತೆಗಿರ್ತೀನಿ ಅಂತೇಳಿ ಆಶ್ವಾಸನೆ ಕೊಟ್ಟು, ಅದೇ ಪ್ರಕಾರ ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ಅವರ ಜೊತೆಯಲ್ಲಿದ್ದು ಶತ್ರುವಿನ ಯಾವ ಕೇಡು ಆಗದ ಹಾಗೆ, ಶತ್ರುವೆ ಹೆದರಿ ಓಡಿ ಹೋಗುವ ಹಾಗೆ ಮಾಡಿದ ಅದೇ ದೇವರು. ಕರ್ತನಿವತ್ತು ಪ್ರತಿಯೊಬ್ಬರ ಜೀವಿತದಲ್ಲಿ ಈ ಸತ್ಯಾಂಶವನ್ನು ಅನುಭವಕ್ಕೆ ತಗೊಂಡ್ ಬಾ ಸ್ವಾಮಿ. ಥ್ಯಾಂಕ್ ಯು. ವೈದ್ಯ ಕೋವಿಡ್ ರೂಪದಲ್ಲಿ ಬಂದರೂ ಸರಿ, ಅಥವಾ ಬೇರೆ ಯಾವುದೇ ರೂಪದಲ್ಲಿ ಬಂದರೂ, ಆ ಎಲ್ಲವನ್ನೂ ಕೂಡ ಕರ್ತನೇ ನಿನ್ನ ಮೇಲ್ವಿಚಾರಣೆಗೆ ತಗೋ ಸ್ವಾಮಿ. ನೀನು ಗುರಾಣಿಯಾಗಿರಪ್ಪ, ಒಬ್ಬೊಬ್ಬರ ಜೀವಿತದಲ್ಲಿ ಗುರಾಣಿಯಾಗಿರು, ಅದು ಒಬ್ಬೊಬ್ಬರ ಅನುಭವಕ್ಕೂ ಬರಲಿ. ಕರ್ತನು ನನ್ನನ್ನು ಕಾಪಾಡಿದನು ಅಂತ ಹೇಳಿ ಅನೇಕರು ಸಾಕ್ಷಿ ಕೊಡಬೇಕಪ್ಪ. ಇಂತಹ ಇಕ್ಕಟ್ಟಿನಲ್ಲಿ, ಇಂತಹ ಹೋರಾಟದಲ್ಲಿ ನಾವು ಸಾಕ್ತಾ ಇದ್ವಿ, ಬಹಳವಾಗಿ ಹೆದರಿದ್ದೆವು. ಯಾಕಂದರೆ ಸೈತಾನನು, ಪರೋಹನು ನಮ್ಮನ್ನು ಹಿಂದಟ್ಟಿ ಬರ್ತಾ ಇದ್ದನು. ಈ ರೋಗ ನಮ್ಮನ್ನು ಹಿಂದಟ್ಟಿ ಬರ್ತಾ ಇತ್ತು, ನಮಗೆ ತುಂಬ ಭಯವಾಗಿತ್ತು. ಆದರೆ ಕರ್ತನು ನಮ್ಮನ್ನು ಕಾಪಾಡಿದನು ಅಂತ ಹೇಳಿ ಕರ್ತನೇ ಅನೇಕರ ಸಾಕ್ಷಿಗಳನ್ನು ನಮ್ಮ ಕಿವಿ ಕೇಳಿಸ್ಕೋಬೇಕಪ್ಪ. ಆ ರೀತಿ ನೀವು ಜೊತೆಗಿದ್ದು ಕಾಪಾಡು. ನಿಮ್ಮ ವಾಗ್ದಾನಕ್ಕಾಗಿ ವಂದನೆ, ನಿಮ್ಮ ಪ್ರೋತ್ಸಾಹಕ್ಕಾಗಿ ವಂದನೆ, ನೀವು ನಮ್ಮ ಜೊತೆ ಇರುವುದಕ್ಕಾಗಿ ವಂದನೆ. ಇನ್ನು ಇರುವಂಥ ದಿನಗಳೆಲ್ಲ ಕರ್ತನೇ ನಿಮ್ಮ ಈ ಸಾನ್ನಿಧ್ಯವನ್ನು ಸವಿಯುವಂತೆ ಒಬ್ಬೊಬ್ಬರಿಗೂ ಸಹಾಯ ನೀಡಿ, ಒಬ್ಬೊಬ್ಬರಿಗೂ ಸಹಾಯ ನೀಡಿ. ಯೇಸುವಿನ ನಾಮದಲ್ಲಿ ನಿಮ್ಮ ಸಂರಕ್ಷಣೆಯನ್ನು ಹೊಂದಿಕೊಳ್ಳುತ್ತೇವೆ ಜೀವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ತಂದೆಯೇ, ನನ್ನೊಂದಿಗೆ ಸೇರಿ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೋ ಪ್ರತಿಯೊಬ್ಬರನ್ನು ನೀನು ಆಶೀರ್ವದಿಸಪ್ಪ. ನಿನ್ನ ಕೃಪೆಯಲ್ಲಿ ಮರೆ ಮಾಡು ಸ್ವಾಮಿ. ನಿನ್ನ ವಿಶೇಷ ಸಂರಕ್ಷಣೆ ಒಬ್ಬೊಬ್ಬರಿಗೂ ಉಂಟಾಗಲಿ. ಆರೋಗ್ಯ ಕೊಡಪ್ಪ. ಈ ದಿನವಿಡೀ ಆರೋಗ್ಯವಾಗಿರಲಿಕ್ಕೆ ಸಹಾಯ ನೀಡು. ಮನರಮ್ಯವಾಗಿರಲಿಕ್ಕೆ ಸಹಾಯ ನೀಡಪ್ಪ. ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಲಾರ್ಡ್. ಈ ದಿನ ಹೋಗೋಣ ಬರೋಣಗಳಲ್ಲಿ ಜೊತೆಗಿದ್ದು ಕಾಪಾಡಪ್ಪ. ನೀನು ಕೇಡ್ಯವು ಗುರಾಣಿ ಆಗಿದ್ದು ನಿನ್ನ ಮಕ್ಕಳನ್ನು ಕಾಪಾಡು. ಥ್ಯಾಂಕ್ ಯು ಲಾರ್ಡ್. ನಿನ್ನ ಸಂರಕ್ಷಣೆ ಉಂಟಾಗಲಿ. ಈ ದಿನ ಮನರಮ್ಯವಾಗಿರುವ ದಿನ ಅಂತ ಡಿಕ್ಲೇರ್ ಮಾಡ್ತೇವೆ. ಈ ದಿನ ನಿನ್ನ ಪ್ರಸನ್ನತೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ಈ ದಿನ ನಿನ್ನ ಕೃಪೆಯ ದಿನ ಅಂತ ನಾವು ಘೋಷಣೆ ಮಾಡ್ತೇವೆ. ನೀವು ಹಾಗೆ ಆಶೀರ್ವದಿಸಿ, ಅತಿಶಯವಾಗಿ ನಡೆಸಿ. ಎಲ್ಲ ಘನತೆ, ಗೌರವ, ಮಹಿಮೆ ನಿಮಗೆ ಸಲ್ಲಿಸುತ್ತೇವೆ ಯೇಸುವಿನ ಉನ್ನತ ನಾಮದಲ್ಲಿ, ಜೀವುಳ್ಳ ಪರಲೋಕ ತಂದೆಯೇ. ಆಮೆನ್, ಆಮೆನ್. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ನನ್ನ ಸರ್ವೇಂದ್ರಿಯಗಳೇ ಆತನ ಪರಿಶುದ್ಧ ನಾಮವನ್ನು ಕೀರ್ತಿಸಿರಿ. ನನ್ನ ಮನವೇ ಯೆಹೋವನನ್ನು ಕೊಂಡಾಡು. ಆತನು ಮಾಡಿದ ಉಪಕಾರಗಳಲ್ಲಿ ಒಂದನ್ನೂ ಮರೆಯಬೇಡ. ಆಮೆನ್. ತಂದೆಯಾದ ದೇವರ ಪ್ರೀತಿ, ಪ್ರಭುಯೇಸುವಿನ ಕೃಪೆ, ಪರಿಶುದ್ಧಾತ್ಮನ ಐಕ್ಯತೆ, ಅನ್ಯೋನ್ಯತೆ, ಸಮಾಧಾನ ಇಂದು ಎಂದು ಸದಾಕಾಲವೂ ನಮ್ಮೆಲ್ಲರ ಸಂಗಡ ಇರಲಿ. ಆಮೆನ್, ಆಮೆನ್.